ರಾಯಚೂರಿನ ಆರ್ಟಿಪಿಎಸ್ ಕೇಂದ್ರದಲ್ಲಿ ಒಂದಷ್ಟು ಸಮಸ್ಯೆ ಎದುರಾಗಿದೆ. ತಾಂತ್ರಿಕ ಸಮಸ್ಯೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಆರ್ಟಿಪಿಎಸ್ ಕೇಂದ್ರದಲ್ಲಿ 4 ಘಟಕ ಸದ್ಯ ಬಂದಾಗಿದೆ. 2 ಘಟಕಗಳ ದುರಸ್ತಿ ಕಾರ್ಯ ನಡೀತಾ ಇದೆ. 2 ಮತ್ತು 6ನೇ ಘಟಕಗಳ ದುರಸ್ತಿ ಕಾರ್ಯವನ್ನು ಸಿಬ್ಬಂದಿ ನಡೆಸ್ತಾ ಇದ್ದಾರೆ. ಘಟಕ ಬಂದಾಗಿದ್ದರಿಂದಾಗಿ 903 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯಲ್ಲಿ ಸ್ಥಗಿತವಾಗಿದೆ. ರಾಯಚೂರಿನ ಆರ್ಟಿಪಿಎಸ್ ವಿದ್ಯುತ್ ಉತ್ಪಾದನಾ ಕೇಂದ್ರದಲ್ಲಿ ಉಂಟಾಗಿರುವಂಥ ತಾಂತ್ರಿಕ ಸಮಸ್ಯೆ ಅದು. 8 ಘಟಕಗಳಲ್ಲಿ 4 ಘಟಕಗಳು ಬಂದಾಗಿದೆ. ಸದ್ಯ 2 ಘಟಕಗಳ ದುರಸ್ತಿ ಕಾರ್ಯ ಇದೆ. ಒಟ್ಟು 8 ಘಟಕಗಳು ಇಲ್ಲಿರುವಂಥದ್ದು. ಒಟ್ಟು 1720 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ ಇರುವಂತಹ ಆರ್ಟಿಪಿಎಸ್ನಲ್ಲಿ ಸದ್ಯ 903 ಮೆಗಾವ್ಯಾಟ್ ವಿದ್ಯುತ್ ಮಾತ್ರ ಉತ್ಪಾದನೆಯಾಗ್ತಾ ಇದೆ. ರಾಯಚೂರು ತಾಲೂಕಿನ ಶಕ್ತಿನಗರದಲ್ಲಿದೆ ಆರ್ಟಿಪಿಎಸ್ ವಿದ್ಯುತ್ ಉತ್ಪಾದನಾ ಕೇಂದ್ರ. ರಾಜ್ಯಕ್ಕೆ ಸುಮಾರು 40%ರಷ್ಟು ವಿದ್ಯುತ್ ಪೂರೈಕೆಯನ್ನು ಆರ್ಟಿಪಿಎಸ್ ಮಾಡ್ತಾ ಇದೆ. ಕಳೆದ 2 ದಿನಗಳ ಹಿಂದೆ 4 ಘಟಕಗಳು ಬಂದಾಗಿದ್ದಾವೆ. ಬಾಯ್ಲರ್ ಟ್ಯೂಬ್ ಲೀಕೇಜ್ ಮತ್ತು ಬಂಗ್ಲಾ ಸಮಸ್ಯೆಯಿಂದಾಗಿ ಈ ಘಟಕಗಳು ಬಂದಾಗಿದ್ದಾವೆ ಅನ್ನುವಂಥ ಮಾಹಿತಿ ಇದೆ. 1, 2, 3, 6 ಘಟಕಗಳು ಸದ್ಯ ಬಂದಾಗಿದ್ದಾವೆ. 1 ಮತ್ತು 3 ಘಟಕದಲ್ಲಿ ವಿದ್ಯುತ್ ಉತ್ಪಾದನೆ ಸಂಪೂರ್ಣ ಸ್ಥಗಿತವಾಗಿದೆ. ಈ ವಿದ್ಯುತ್ ಘಟಕದ ಮೂಲಕ ಒಟ್ಟು ಎಷ್ಟು ಸಾಮರ್ಥ್ಯವನ್ನು ಆರ್ಟಿಪಿಎಸ್ ಹೊಂದಿತ್ತು ಅಂತ ನಾವು ನೋಡ್ತಾ ಹೋಗೋದಾದರೆ 1720 ಮೆಗಾವ್ಯಾಟ್ ಈ ಘಟಕ ಬಂದಾಗಿದ್ದರಿಂದಾಗಿ ಸದ್ಯ 903 ಮೆಗಾವ್ಯಾಟ್ ವಿದ್ಯುತ್ ಮಾತ್ರ ಉತ್ಪಾದನೆಯಾಗ್ತಾ ಇದೆ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಅನಿಲ್ ನೀಡ್ತಾರೆ. ಅನಿಲ್, ಯಾವಾಗಿಂದ ಆರ್ಟಿಪಿಎಸ್ನಲ್ಲಿ ತಾಂತ್ರಿಕ ಸಮಸ್ಯೆ ಉಂಟಾಗಿರುವುದು, ದುರಸ್ತಿ ಕಾರ್ಯಕ್ಕೆ ಎಷ್ಟು ದಿವಸ ತಗಲಬಹುದು ಮತ್ತು ಇದರಿಂದ ಜನಸಾಮಾನ್ಯರಿಗೆ ಒದಗಿಸಬೇಕಾದಂಥ ವಿದ್ಯುತ್ನಲ್ಲಿ ಏನಾದರೂ ವ್ಯತ್ಯಯ ಉಂಟಾಗುತ್ತಾ ಹೇಗೆ? ನಿಜವಾಗ್ಲೂ ಏನು ರಾಯಚೂರು ಜಿಲ್ಲೆಗೆ ಮಾತ್ರ ಕರೆಂಟಿನ ಅಭಾವ ಸಾಕಷ್ಟು ಆಗಿರುವಂತದ್ದು. ಒಂದು ಕಡೆ ಏನು 2 ನದಿಗಳು ಇದ್ರೂ ಕೂಡ ನೀರಿನ ವ್ಯವಸ್ಥೆ ಇಲ್ಲದ ಕಾರಣದಿಂದಾಗಿ ರೈತರು ಕೂಡ ಸಂಕಷ್ಟಕ್ಕೀಡಾಗಿರುವಂತದ್ದು. ಇನ್ನೊಂದು ಕಡೆ ಏನು ಇವತ್ತು ರೈತರಿಗೂ ಕೂಡ ಸ್ವಲ್ಪ ಸ್ವಲ್ಪ ಬೋರಿನ ವ್ಯವಸ್ಥೆಯಿಂದಾಗಿ ತರಕಾರಿಗಳು ಮತ್ತೆ ಒಂದು ತೋಟಗಾರಿಕೆ ಬೆಳೆಗಳನ್ನು ಕೂಡ ಬೆಳೆಯುವಂತ ವ್ಯವಸ್ಥೆ ಆಗ್ತಾ ಇತ್ತು. ಇವತ್ತು ಏನು ರಾಜ್ಯಕ್ಕೆ 45% ಕರೆಂಟ್ ನೀಡುತ್ತಿರುವಂತ ರಾಯಚೂರು ವಿದ್ಯುತ್ ಶಾಖೋತ್ಪನ್ನ ಕೇಂದ್ರದಿಂದ ನೀಡ್ತಾ ಬೇಕಾಗಿತ್ತು. ಆದ್ರೆ ಅಲ್ಲಿ ಕೇವಲ 8 ಘಟಕಗಳಲ್ಲಿ ಇವತ್ತು 4 ಘಟಕಗಳು ಸ್ಥಗಿತ ಆಗಿರುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರಿಗೂ ಕೂಡ ಮತ್ತು ರೈತರಿಗೂ ಕೂಡ ಸಾಕಷ್ಟು ತೊಂದರೆ ಆಗ್ತಾ ಇರುವಂತದ್ದು. ಜನಸಾಮಾನ್ಯರಿಗೂ ಕೂಡ ಸರಿಯಾದ ರೀತಿಯಾದಂತ ಕರೆಂಟಿನ ವ್ಯವಸ್ಥೆ ನೀಡ್ತಾ ಇಲ್ಲ ರಾಯಚೂರು ಜಿಲ್ಲೆಯಲ್ಲಿ. ಇನ್ನು ಒಂದು ಕಡೆ ನೋಡೋದಾದ್ರೆ ಏನು ಅಲ್ಲಿನ ಸ್ಥಳೀಯ ಮಟ್ಟದಲ್ಲಿ ನೋಡ್ಬೇಕಾದ್ರೆ ಅಲ್ಲಿ ಸಂಪೂರ್ಣವಾಗಿ ಕೆಲವು ತಾಂತ್ರಿಕ ದೋಷಗಳ ಹಿನ್ನೆಲೆಯಲ್ಲಿ ಇವತ್ತು ಏನು ವಿದ್ಯುತ್ತಿನ ಸಮಸ್ಯೆ ಆಗ್ತಾ ಇರುವಂತದ್ದು ಮತ್ತೆ 1, 2, 3 ಮತ್ತು 6ನೇ ಘಟಕ ಕೂಡ ಇವತ್ತು ಸ್ಥಗಿತ ಆಗಿರುವಂತದ್ದು. ಆದಷ್ಟು ಬೇಗನೆ ಕೂಡ ಅಲ್ಲಿರುವಂತ ಘಟಕ ಕೂಡ ಎಲ್ಲ ರೀತಿಯಾದಂತ ವರ್ಕ್ ಮುಗಿಸ್ಕೊಂಡು ಜನರಿಗೆ ಸುಸಜ್ಜಿತ ಕರೆಂಟ್ ನೀಡ್ತೀವಿ ಅಂತೇಳಿ ಅಧಿಕಾರಿಗಳು ಒಂದು ಆಶ್ವಾಸನೆ ನೀಡಿದ್ದಾರೆ. ಮತ್ತೆ ಯಾವಾಗ ಆಗುತ್ತೆ ಅನ್ನೋದು ಕೂಡ ಇನ್ನು ಸ್ಪಷ್ಟನೆ ನೀಡಿಲ್ಲ. ಅಮ್ಮದು ರೈಟ್, ಥ್ಯಾಂಕ್ ಯು ಮಾಹಿತಿಗಾಗಿ ಅನಿಲ್. ರಾಯಚೂರು ಆರ್ಟಿಪಿಎಸ್ ಕೇಂದ್ರದಲ್ಲಿ ತಾಂತ್ರಿಕ ಸಮಸ್ಯೆ ಉಂಟಾಗಿದೆ. ಈಗಾಗಲೇ 1, 2, 3, 6 ಘಟಕಗಳು ಬಂದಾಗಿದ್ವು. ಇದೀಗ ಮತ್ತೆ ದುರಸ್ತಿ ಕಾರ್ಯದ ಹಿನ್ನೆಲೆಯಲ್ಲಿ 1 ಮತ್ತು 3 ಘಟಕ ಸಂಪೂರ್ಣವಾಗಿ ಬಂದಾಗಿದ್ದಾವೆ. 1720 ಮೆಗಾವ್ಯಾಟ್ ಉತ್ಪಾದನಾ ಸಾಮರ್ಥ್ಯವನ್ನು ಆರ್ಟಿಪಿಎಸ್ ಹೊಂದಿರುತ್ತೆ. ಸದ್ಯ 903 ಮೆಗಾವ್ಯಾಟ್ ಮಾತ್ರ ವಿದ್ಯುತ್ ಉತ್ಪಾದನೆ ಆಗ್ತಾ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.